ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಅರ್ಪಿತಾ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನವರಾತ್ರಿಯ 6ನೇ ದಿನ ನಾವು ತಾಯಿ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ. ಹಾಗಿದ್ದರೆ ಇವತ್ತು ನವರಾತ್ರಿಯ 7ನೇ ದಿನ, 7ನೇ ದಿನ ನಾವು ಯಾವ ದೇವಿಯನ್ನು ಆರಾಧನೆ ಮಾಡ್ತೀವಿ, ಅದರ ವಿಶೇಷತೆ ಏನು ಹಾಗೂ ಹಿಂದಿರುವ ಕತೆ ಏನು ಅಂತ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ನವರಾತ್ರಿಯ 9 ದಿನಗಳಲ್ಲಿ ನಾವು ಆ ತಾಯಿ ದುರ್ಗಾ ಮಾತೆಯ 9 ರೂಪಗಳನ್ನು ಪೂಜೆ ಮಾಡ್ತೀವಿ. 7ನೇ ದಿನವಾಗಿರುವ ಇಂದು ನಾವು ತಾಯಿ ಕಾಲರಾತ್ರಿಯನ್ನು ಪೂಜೆ ಮಾಡ್ತೀವಿ. ಕಾಲರಾತ್ರಿ ತುಂಬ ವಿಚಿತ್ರವಾಗಿರ್ತಾಳೆ. ಆ ಹೆಸರೇ ಸೂಚಿಸುವಂತೆ ಅವಳು ತುಂಬ ಕಪ್ಪಾಗಿರ್ತಾಳೆ, ರೌದ್ರ ರೂಪಿಣಿಯಾಗಿರ್ತಾಳೆ. ಆಕೆಯನ್ನು ನೋಡಿದ್ರೆ ತುಂಬಾ ಭಯ ಆಗುವ ಹಾಗೆ ಕಾಣ್ತಾಳೆ. ಕಾಲರಾತ್ರಿ ದೇವಿ ಕತ್ತಲಿನ ಸಮಯದಲ್ಲಿ ಸಂಚಾರ ಮಾಡ್ತಿರ್ತಾಳೆ. ಆಕೆಗೆ 4 ಕೈಗಳಿರುತ್ತೆ. ಒಂದು ಕೈಯಲ್ಲಿ ಬೆಂಕಿ, ಇನ್ನೊಂದು ಕೈಯಲ್ಲಿ ಖಡ್ಗ, ಹಾಗೂ ಉಳಿದ 2 ಕೈಗಳಲ್ಲಿ ಅಭಯಹಸ್ತವನ್ನ ನೀಡ್ತಾಳೆ. ತಾಯಿ ಕಾಲರಾತ್ರಿಯ ಕತೆ ತುಂಬಾನೇ ರೌದ್ರಾವತಾರ. ತಾಯಿ ದುರ್ಗೆಯು ಕಾಲರಾತ್ರಿಯ ರೂಪವನ್ನ ತಾಳ್ತಾಳೆ. ತನ್ನ ಚಿನ್ನದ ಬಣ್ಣದ ಚರ್ಮವನ್ನು ಕಳಚಿ ಬಿಚ್ಚಿಟ್ಟು ರಾಕ್ಷಸರ ವಿರುದ್ಧ ಅವಳು ಹೋರಾಡೋದಕ್ಕೆ ಹೋಗ್ತಾಳೆ. ಕಾಲರಾತ್ರಿಯು ಕಪ್ಪು ಹಾಗೂ ವಿಚಿತ್ರವಾಗಿ ಕಾಣಿಸ್ಕೊಳ್ತಾಳೆ. ಆಕೆ ನಮ್ಮಲ್ಲಿರುವಂಥ ಭಯಭೀತಿಗಳನ್ನು, ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡ್ತಾಳೆ ಹಾಗೂ ತನ್ನ ಭಕ್ತರಿಗೆ ವರವನ್ನು ನೀಡಿ ರಕ್ಷಣೆ ಮಾಡ್ತಾಳೆ. ಇದರಿಂದ ಆಕೆಯನ್ನು ಶುಭಂಕರಿ ಅಂತ ಕೂಡ ಕರೆಯಲಾಗುತ್ತೆ. ತಾಯಿ ಕಾಲರಾತ್ರಿಯು ಶನಿ ಗ್ರಹದ ಅಧಿಪತಿ. ಈಕೆ ಎಲ್ಲರಲ್ಲಿ ಒಳ್ಳೆಯದು ಕೆಟ್ಟದನ್ನು ನೋಡಿ ವರಗಳನ್ನು ನೀಡ್ತಾಳೆ. ಹಾಗೆ ಪ್ರಾಮಾಣಿಕತೆ, ಪರಿಶ್ರಮಕ್ಕೆ ತಕ್ಕ ಫಲವನ್ನು ಕೂಡ ನೀಡ್ತಾಳೆ. ಮತ್ತು ಶನಿಯ ದೋಷ ಇರುವವರು ಈಕೆಯನ್ನು ಪೂಜೆ ಮಾಡ್ತಾ ಬಂದರೆ ಅವರ ಶನಿಯ ದೋಷ ಏನಿರುತ್ತೆ ಅದು ತಗ್ಗಿಸುತ್ತೆ ಅಂತ ನಮ್ಮ ಪುರಾಣದಲ್ಲಿ ಹೇಳಿದೆ. ರಕ್ತ ಬೀಜಾಸುರನನ್ನು ವಧಿಸುವ ಸಲುವಾಗಿ ದುರ್ಗೆಯು ಕಾಲರಾತ್ರಿಯ ರೂಪದಲ್ಲಿ ಅವತರಿಸ್ತಾಳೆ. ರಕ್ತ ಬೀಜಾಸುರನನ್ನು ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯೂ ಕೆಳಗೆ ಬೀಳದಂತೆ ಕುಡಿದು ಮದದಿಂದ ನರ್ತನೆ ಮಾಡ್ತಾಳೆ. ಆ ನರ್ತನೆ ಮಾಡುವಾಗ ಆಕೆಯನ್ನು ಹಿಡಿದು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಆಗ ಅಲ್ಲಿಗೆ ಶಿವ ಬರ್ತಾನೆ. ಶಿವನ ಎದೆಯ ಮೇಲೆ ಕಾಲಿಟ್ಟು ನಂತರ ಆಕೆಯು ಸಹಜ ಸ್ಥಿತಿಗೆ ಬರ್ತಾಳೆ. ಆ ಅವತಾರದಲ್ಲಿ ಅವಳು ತುಂಬಾ ಶಕ್ತಿಯುತಳಾಗಿರ್ತಾಳೆ. ಹಾಗೆ ಅವಳ ಪ್ರತಿ ಉಸಿರಿನಲ್ಲೂ ಬೆಂಕಿಯನ್ನು ಹೊರಹಾಕ್ತಿರ್ತಾಳೆ. ಇದು ತಾಯಿಯ ಭೀಕರ ರೂಪ. ತನ್ನ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಹಾಗೂ ಜೀವನದಲ್ಲಿ ಬರುವ ಎಲ್ಲ ಋಣಾತ್ಮಕ ಅಂಶಗಳನ್ನು ತೊಡೆದು ಹಾಕ್ತಾಳೆ ಈ ತಾಯಿ ಅಂತ ಹೇಳ್ತಾರೆ. ಈ ತಾಯಿಗೆ ರಾತ್ರಿ ಅರಳುವ ಮಲ್ಲಿಗೆ ಹೂವಿಂದ ಪೂಜೆ ಮಾಡ್ತಾರೆ. ಇದಿಷ್ಟು ತಾಯಿ ಕಾಲರಾತ್ರಿಯ ಕತೆ. ನವರಾತ್ರಿಯ 7ನೇ ದಿನವಾಗಿರುವ ಇಂದು ಗಣಪನಿಗೆ ಮೊದಲು ಪೂಜೆ ಸಲ್ಲಿಸಿ ಆನಂತರ ತಾಯಿ ಕಾಲರಾತ್ರಿಗೆ ಪೂಜೆ ಮಾಡಿ ಕೊನೆಯಲ್ಲಿ ಆರತಿಯೊಂದಿಗೆ ಈ ಪೂಜೆಯನ್ನು ಕೊನೆಗೊಳಿಸ್ತಾರೆ. ಇದಿಷ್ಟು ಕಾಲರಾತ್ರಿಯ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ. ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನವರಾತ್ರಿಯ 8ನೇ ದಿನ ನಾವು ಯಾವ ದೇವಿಗೆ ಪೂಜೆ ಮಾಡ್ತೀವಿ ಹಾಗೂ ಆ ದೇವಿಯ ವಿಶೇಷಗಳೇನು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.